1968ರಲ್ಲಿ ಪ್ರಾರಂಭವಾದ ಉನ್ನಿವೇಶ 2018ರವರೆಗೆ ಸತತವಾಗಿ 50 ವರ್ಷದ ಒಂದು ದಾಖಲೆಯನ್ನು ನಿರ್ಮಿಸಿದೆ. ಯಾಕಂತ ಹೇಳಿದರೆ ಉಳಿತ್ಲು ಗೇಮ್ಸ್ ಟೀಮ್ನವರ ಉನ್ನಿವೇಶ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ನಾವು ಸಾಮರಸ್ಯದ ಉನ್ನಿವೇಶ, ಸಾಂಪ್ರದಾಯಿಕವಾಗಿರುವಂಥ ಒಂದು ಉನ್ನಿವೇಶ, 50 ವರ್ಷಕ್ಕಿಂತ ಮೇಲಾಗಿದೆ. ಆದರೆ ನಮ್ಮ ಹಿರಿಯರು ಒಂದೊಂದು ಸಾರಿ ವಿಭಾಗಗಳಾಗಿ ಎರಡೆರಡು ಕಡೆಯಲ್ಲಿ ಎರಡೆರಡು ಸಾರಿ ಉನ್ನಿವೇಶ ಹಾಕಿದ್ದನ್ನು ನಾವು ಕೇಳ್ಪಟ್ಟಿದ್ದೇವೆ. ಆದರೆ 1968ರಿಂದ ಸತತವಾಗಿ ಮುಳಿಯಿತ್ಲು ಗೇಮ್ಸ್ ಟೀಮ್ನ ಒಂದೇ ವೇದಿಕೆಯಿಂದ ಉನ್ನಿವೇಶ ಹೊರಡ್ತಿದೆ. ಆ ಪ್ರಯುಕ್ತ ನಾವು ಬಹಳ ಸಂತೋಷದಿಂದ ಈ ಬಾರಿ ನಾವು ಸುವರ್ಣ ಮಹೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಿದ್ದೇವೆ. ಮೊದಲ ಬಾರಿಗೆ ಗುಜರಕೆರೆಯಲ್ಲಿ ಜನತಾ ವ್ಯಾಯಾಮ ಶಾಲೆಯಲ್ಲಿ ನಾರಾಯಣ್ ಡ್ರೈ ಎಂಬುವರು ಉಲಿವೇಶವನ್ನು ಪ್ರಾರಂಭಿಸಿದರು. ತದನಂತರ ಪ್ರಾರಂಭಿಸಿದಂತೆ ಹೇಳಿದರೆ ಉಲಿವೇಶಕ್ಕೆ ಒಂದು ಪೋಷಕರಾಗಿದ್ದರು ಅವರು, ನಾರಾಯಣ್ ಡ್ರೈ ಅವರು. ತದನಂತರ ದಿನಗಳಲ್ಲಿ 1969ರಲ್ಲಿ ನಾರಾಯಣ್ ಶೆಟ್ಟಿ ಪಡೀಲ್ ಅಜಿತ್ ಬಾರ್ನ ಮಾಲಕರಾಗಿದ್ದಾರೆ ಈಗ ಅವರು. ಅವರು ಇಲ್ಲಿ ನಿಟ್ಟನಾರಾಯಣ ಅಂತಲೇ ಇಲ್ಲಿ ಪ್ರಸಿದ್ಧರಾಗಿದ್ದವರು 1969ರಲ್ಲಿ. ಈ ಒಂದು ಸಂದರ್ಭ ಏನಿತ್ತು, ಮಂಗಳಮ್ಮನ ಹುಲಿವೇಷದ ಈ ಸಂದರ್ಭದಲ್ಲಿ ಮಂಗಳಾದೇವಿಯ ಮುಂಭಾಗದಲ್ಲಿ ಈಗ ಏನು ಧ್ವಜಕಂಬ ಇದೆ ಏನು ನೋಡಿ, ಅಲ್ಲಿ ಮುಂಭಾಗದಲ್ಲಿ ನಮ್ಮಲ್ಲಿ ಕ್ರೈಸ್ತ ಸಮುದಾಯದವರು ಹೆಚ್ಚಿನ ಹುಲಿವೇಷ ಹಾಕಿ ಮಂಗಳಮ್ಮನ ಕಲಾಸೇವೆಯನ್ನು ಮಾಡ್ತಿದ್ರು. ಈ ಕ್ರೈಸ್ತ ಸಮಾಜದ ಕಿಸ್ತು ಎಂಬವರು ಒಂದು ಆ ಕಾಲದಲ್ಲಿ ಕುರಿ ಹಾರಿಸುವ ಒಂದು ಕಲೆ ಇತ್ತು. ಕುರಿ ಹಾರಿಸಿ ಕುರಿ ಹೊಡೆಯುವುದು ಅಂತ, ಆ ಕುರಿ ಹೊಡೆಯುವ ಸಮಯದಲ್ಲಿ ಆ ಕುರಿ ಮಂಗಳಾದೇವಿಯ ಮಾಡಿ ಎತ್ತರದಲ್ಲಿ ಹೋದ ಸಂದರ್ಭವನ್ನು ಬಹಳಷ್ಟು ಜನ ಹಿರಿಯರು ಈಗಲೂ ನಮ್ಮ ಹತ್ರ ಹೇಳುವುದುಂಟು. ಮತ್ತು ಇನ್ನೂ ಹೆಚ್ಚಿನ ಹೇಳಬೇಕಂತ ಹೇಳಿದರೆ ನಮ್ಮ ಅದೇ ತದನಂತರ 1982ರ ತನಕ ವಿಠಲ್ ಶೆಟ್ಟಿಯವರು ನಮ್ಮ ಹುಲಿವೇಷ ತಂಡವನ್ನು ಮುನ್ನಡೆಸುತ್ತಿದ್ದರು. ವಿಠಲ್ ಶೆಟ್ಟಿಯವರ ನೇತೃತ್ವದಲ್ಲಿ 1982ರ ತನಕ ಸಾಗಿ ಬಂತು ನಮ್ಮ ಹುಲಿವೇಷ ತಂಡ. ವಿಠಲ್ ಶೆಟ್ಟಿಯವರ ಒಂದು ವಿಶೇಷತೆ ಏನಂತ ಹೇಳಿದರೆ ಕೈಯಲ್ಲಿ ನಡೆಯುವುದರಲ್ಲಿ ವಿಠಲ್ ಶೆಟ್ಟಿಯವರು ಬಹಳಷ್ಟು ಪ್ರಸಿದ್ಧರಾಗಿದ್ದಾರೆ. ಈ ಕೈಯಲ್ಲಿ ಅವರು ನಡೆದಂಥ ಹುಲಿವೇಷದನ್ನೇ ಈಗ ಬಹಳಷ್ಟು ಜನರು ಅದನ್ನು ಒಂದು ಮಾರ್ಗದರ್ಶನ ಆಗಿ ಇಟ್ಟುಕೊಂಡು, ಮಾನದಂಡವಾಗಿ ಇಟ್ಟುಕೊಂಡು ಅದೇ ರೀತಿ ಅವರನ್ನೇ ಒಂದು ಫಾಲೋ ಮಾಡ್ತಾ ಇರುವುದನ್ನು ನಾವು ಈಗ ಕಾಣ್ಬೋದು. ಅವರು ಹಸಿರು ಬಣ್ಣದ ಹುಲಿವೇಷ ಹಾಕುವುದರಲ್ಲಿ ನಿಸ್ಸೀಮರು. ಹಸಿರು ಬಣ್ಣದ ಹುಲಿವೇಷ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಎಲ್ಲ ತಿಳುವಳಿಕೆ ಉಳ್ಳವರು, ಹಸಿರು ಬಣ್ಣ ಯಾರು ಹಾಕ್ತಾರೆ ನೋಡಿ ಅವರು ಹುಲಿವೇಷದಲ್ಲಿ ಯಾವ ರೀತಿಯ ಕಸರತ್ತುಗಳಿವೆ ಆ ಕಸರತ್ತನ್ನೆಲ್ಲ ಬಲ್ಲವರಾಗಿರಬೇಕು. ಯಾರು ಒಂದು ಕುರಿ ಯಾರಾದರೂ ಬಿಟ್ಟರೆ, ಯಾರಿಗಾದರೂ ಹೊಡಿಲಿಕ್ಕೆ ಕುರಿ ಬಿಟ್ಟರೆ, ಆ ಕುರಿಯನ್ನು ಅವರಿಗೆ ಆ ಕಲಾವಿದನಿಗೆ ಹೊಡಿಲಿಕ್ಕೆ ಆಗದಿದ್ದರೆ ಹಸಿರು ಬಣ್ಣ ಹಾಕಿದವ ಹೊಡಿಬೇಕೆಂದು ಒಂದು ಹಿಂದಿನ ಕಾಲದಲ್ಲಿ ಬಂದಂಥ ಒಂದು ವಾಡಿಕೆ ಆಗಿತ್ತು. ಇದುವೇ ನಾವು ಜಂಡೆ ಒಂದು ಕುಣಿತ ಮಾಡ್ತೇವೆ, ಜಂಡೆ ಬೀಸಿಕೊಂಡು ಹಾರಿಸಿಕೊಂಡು ಒಂದು ಕುಣಿತ ಮಾಡ್ತೇವೆ, ಕಸರತ್ತು ಬಾಳು ಮಾಡ್ತೇವೆ. ನಾವು ಮುಳಿತ್ಲು ಗೇಮ್ಸ್ ಟೀಮಿನ ಮಂಗಳಾದೇವಿ ಹುಲಿವೇಷ ಹೇಗೆ ಯಾವ ರೀತಿ ಅಂತ ಹೇಳಿದರೆ, ನಿಜ ಹುಲಿ ಯಾವ ರೀತಿ ಕಸರತ್ತನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಮುಳಿತ್ಲು ಗೇಮ್ಸ್ ಟೀಮಿನ ಮಂಗಳಾದೇವಿ ಹುಲಿವೇಷ ತಂಡದವರು ಮಾಡ್ತಾರೆ. ಈ ಒಂದು ಕಲೆಯನ್ನು ಇವತ್ತಿನ ಮಟ್ಟಿಗೆ ನಾವು ಉಳಿಸಿಕೊಂಡು ಬಂದಿದ್ದೇವೆ. MGRನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದ MGR ಜೊತೆ ಕೂಡ ತಲವಾರು ಕಾಲಾಗ ಮಾಡಿದಂಥ ಒಬ್ಬ ವ್ಯಕ್ತಿ, ಅವರು ನಮಗೆ ಗುರುಗಳಾಗಿದ್ದರು, ಈಗ ದಿವಂಗತರಾಗಿದ್ದಾರೆ. ತದನಂತರದಲ್ಲಿ ಉಮೇಶ್ ಮಂಗಳಾದೇವಿ ಅವರು ನಮ್ಮ ಗುರುಗಳಾಗಿದ್ದರು, ಅವರು ಕೂಡ ದಿವಂಗತರಾಗಿದ್ದಾರೆ. ಈಗ ಶ್ರೀಯುತ ನವೀನ್ ಮುಳಿತ್ರವರು ನಮ್ಮ ಗುರುಗಳಾಗಿದ್ದಾರೆ. ಅದೇ ರೀತಿ ಉಮೇಶ್ ಮಂಗಳಾದೇವಿ ಅವರು ನಮ್ಮ ಸಂಘದಲ್ಲಿ ನಮ್ಮ ತಂಡದಲ್ಲಿ ಇದ್ದುಕೊಂಡು ಒಂದು ವಿಶೇಷತೆ ಏನಂತ ಹೇಳಿದರೆ, 1975-76ರ ಸಂದರ್ಭ, ತುರ್ತು ಪರಿಸ್ಥಿತಿಯ ಸಂದರ್ಭ, ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಎಲ್ಲಿಯೂ ಕೂಡ ಒಂದು ಹುಲಿವೇಷ ಹಾಕಿ ಅಥವಾ ಬೇರೆ ಇನ್ನಿತರ ಯಾವುದೇ ಒಂದು ವೇಷ ಹಾಕಿ ಕುಣಿಯುವ ಸಂದರ್ಭ ಇರಲಿಲ್ಲ. ಯಾರು ಕೂಡ ವೇಷ ಹಾಕಿದರೆ ಪೊಲೀಸ್ನವರು ಹಿಡಿದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಮಂಗಳಮ್ಮನ ಒಂದು ದಸರಾ ಮಹೋತ್ಸವಕ್ಕೆ, ಒಂದು ಮಹಾನವಮಿ ಉತ್ಸವಕ್ಕೆ ಒಂದು ಕಲಾಸೇವೆ ಇಲ್ಲದೆ ಆಗಬಾರ್ದು ಎಂಬ ಆ ಕೊರಗನ್ನು ಈ ಒಂದು ದೇವಸ್ಥಾನದಲ್ಲಿ ಇರಬಾರ್ದು ಅಂತ ಹೇಳಿ ಒಬ್ಬನೇ ಒಬ್ಬ ಏಕ ವ್ಯಕ್ತಿ ಹುಲಿವೇಷ ಹಾಕಿ ಹನುಮಾನ್ ಕಾಚದಲ್ಲಿ ಜಂಡೆಯನ್ನು ಬೀಸಿಕೊಂಡು ಭಕ್ತರು ತಂದ ಹಲಗೆಯ ಮೇಲೆ ಏರಿಕೊಂಡು
ಒಂದು ಲಟ್ಟೆ ಮೆರವಣಿಗೆ ಮೂಲಕ ಜಂಡೆ ಬೀಜಿಕೊಂಡು ತಾಯಿಯ ಮಂಗಳಾಂಬೆಯ ಸೇವೆಯನ್ನು ಮಾಡಿದಂತ ಒಂದು ವ್ಯಕ್ತಿ ಇದ್ರೆ ಅದು ಮುಳಿತು ಗೇಮ್ಸ್ ಟೀಮ್ನವರ ಮಂಗಳಾದೇವಿ ಹುಲಿಯ ನಮ್ಮ ಗುರುಗಳಾಗಿದ್ದ ಶ್ರೀ ಉಮೇಶ್ ಮಂಗಳಾದೇವಿಯವರು 2000 ಇಸವಿಯಲ್ಲಿ ನಮ್ಮ ಮಕ್ಕಳಿಗೆ ಭಾರತ ದೇಶದಲ್ಲೇ ಎಲ್ಲೂ ಯಾವ ತಂಡಗೂ ಕೂಡ ಅವಕಾಶ ಸಿಗದ ಅವಕಾಶ ನಮ್ಮ ಟೀಮಿಗೆ ಸಿಕ್ಕಿದೆ. ಬಾಲಮೇಳದಲ್ಲಿ ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ಬಾಲಮೇಳ ಒಂದು ಆ ಉತ್ಸವ ನಡೆದಾಗ ಭಾರತ ದೇಶವನ್ನು ಪ್ರತಿನಿಧಿಸಿದಂತಹ ಒಂದು ಏಕೈಕ ಭಾರತ ದೇಶದಲ್ಲಿ ಏಕೈಕ ಉಳಿವೇಶ ತಂಡ ಅಂದರೆ ಮುಳಿತ್ಲು ಗೇಮ್ಸ್ ಟೀಮಿನವರ ಮಂಗಳಾದೇವಿ ಉಳಿವೇಶ ತಂಡ ಅಂತ ಹೇಳಿಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. 2014ರಲ್ಲಿ ಕೂಡ ನಾವು ಪಿಲಿನಲಿಕೆಯಲ್ಲಿ ಪ್ರಥಮ ಬಹುಮಾನವನ್ನು ಕೂಡ ಪಡೆದಿದ್ದೇವೆ. ಪ್ರತಿ ವರ್ಷ ಪಿಲಿನಲಿಕೆಯಲ್ಲಿ ವಿಶೇಷವಾದ ಬಹುಮಾನವನ್ನು ಪಡೆಯುತ್ತಾ ಬಂದಿದ್ದೇವೆ. ನಮಗೆ ಬಹಳ ಅಷ್ಟು ಸಂತೋಷ ಆಗ್ತಾ ಇದೆ. ನಾವು ಕುಣಿತದ ಶೈಲಿ ಇವಾಗ ನೋಡಿದರೆ ಅದು ಜಿಲ್ಲಾದ್ಯಂತ ಹೊರ ಜಿಲ್ಲೆಯಲ್ಲಿ ಕೂಡ ಇದೆ ಕುಣಿತದ ಶೈಲಿ, ಸ್ಟೆಪ್ಪು, ಅದಕ್ಕೆ ಪೌಲ್ ಕುಣಿತ, ಬೇರೆ ಬೇರೆ ವಿಧಾನಗಳಿದೆ. ಅದು ಒಂದು ನಮ್ಮನ್ನೇ ಅವರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಬೇರೆ ಬೇರೆ ಹುಲಿವೇಷ ತಂಡದವರು. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದಲ್ಲದೆ ಬಣ್ಣದಲ್ಲಿ ಕೂಡ ನಮ್ಮ ಹುಲಿವೇಷದ ಬಣ್ಣವನ್ನೇ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಇದೆ. ನಮ್ಮದು ತಾಯಿ ಹುಲಿ ಹಾಕುವಂಥ ಒಂದು ಮಂಡೆ ಏನಿದೆ ಅದೀಗ ಪ್ರಸಿದ್ಧಿಯನ್ನು ಪಡೆದಿದೆ. ಹುಲಿವೇಷದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಯಾವ ರೀತಿ ಹುಲಿಯ ತಲೆ ಮಂಡೆ ಇದೆ ನೋಡಿ, ಅದೇ ರೀತಿ ಇದೆ. ಅದಕ್ಕೆ ಒಂದು ಈಗ ಇಡೀ ಬೇರೆ ಬೇರೆ ಜಿಲ್ಲಾದ್ಯಂತ ಅದಕ್ಕೆ ಹೆಸರೇ MGT ಮಂಡೆ ಹುಲಿ ನಮಗೆ ಮಾಡಿಕೊಡಿ ಅಂತ ಹೇಳ್ತಾರೆ. MGT ಅವರು ಬಳಕೆ ಮಾಡುವ ಮಂಡೆ ಹುಲಿ ಕೊಡಿ, MGT ಮಂಡೆ ಹುಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹೆಸರು ನಮಗೆ ಬಂದಿದೆ. ಇದು ಶ್ರೀ ಮಂಗಳಾದೇವಿ ನಮಗೆ ಕರುಣಿಸಿದ್ದು ಅಂತ ನಾವು ಹೇಳಲಿಕ್ಕೆ ನಾವು ಬಯಸ್ತಿದ್ದೇವೆ. ಬಹಳಷ್ಟು ವರ್ಷದಿಂದ ನಮ್ಮಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥ ಆಲ್ ಇನ್ ಮಂತರ್ ಆಗಿರಲಿ, ಲ್ಯಾನ್ಸಿಯಮ್ ಆಗಿರಲಿ, ಡಾಲ್ಫಿ ಮಂತರ್ ಆಗಲಿ, ಬೆನೆಟ್ ಮಂತರ್ ಇವಾಗ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರು ಬಹಳಷ್ಟು ಒಳ್ಳೆ ಕಲಾವಿದ. ಒಂದು ಮಂಗಳಾದೇವಿಯ ಹೊರಗಿನ ಆವರಣದಲ್ಲಿ ಒಂದು ಸುತ್ತು ಕೈಯಲ್ಲಿ ನಡೆದು ಬಹಳಷ್ಟು ನಾಣ್ಯವನ್ನು ತೆಗೆಯುವುದರಲ್ಲಿ ಕಸರತ್ತಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಬೆನೆಟ್ ಮಂತರ್ ಇರಲಿ, ಕ್ರಿಸ್ತಂ ಇರಲಿ, ಇವರೆಲ್ಲ ಬಹಳಷ್ಟು ಕ್ರೈಸ್ತರು ನಮ್ಮಲ್ಲಿ ವರ್ಷಂಪ್ರತಿ ಮುಸ್ಲಿಂ ಧರ್ಮದವರು ಒಬ್ಬರಾದರೂ ಕೂಡ ನಮ್ಮಲ್ಲಿ ಕಲಾ ಸೇವೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವರನ್ನು ಮುಖ್ಯ ವಾಹಿನಿಗೆ ತರುವಾಗಿಲ್ಲ. ಅದರಿಂದ ಅವರು ನಮ್ಮಲ್ಲಿ ಕಲಾ ಸೇವೆ ಮಾಡುವಾಗೆಲ್ಲ ಹೇಳ್ತಾರೆ, ನಮ್ಮ ಹೆಸರು ಹೇಳಬೇಡಿ, ನಮಗೆ ಹುಲಿವೇಷ ಹಾಕ್ಲಿಕ್ಕೆ ಮನಸ್ಸಿದೆ, ಕಲಾ ಸೇವೆ ಮಾಡಲಿಕ್ಕೆ ಮನಸ್ಸಿದೆ, ಹೆಸರು ಹೇಳಬೇಡಿ, ನಿಮ್ಮ ಜೊತೆ ನಾವು ಇದ್ದೇವೆ ಅಂತ. ಆ ರೀತಿ ನಾವು ಕೂಡ ಅವರ ಜೊತೆಯಲ್ಲಿ ಒಂದು ಅಣ್ಣ ತಮ್ಮನ ರೀತಿಯಲ್ಲಿ ನಾವು ಕೂಡ ಇದ್ದೇವೆ. ನಮ್ಮ ಇಲ್ಲಿ ಹುಲಿವೇಷ ಹೊರಡುವಾಗ ಇಲ್ಲಿಯೇ ಹತ್ತಿರದಲ್ಲಿ ಖದೀಜಾ ಮತ್ತು ಇಸ್ಮಾಯಿಲ್ರವರ ಒಂದು ಕುಟುಂಬ ಇತ್ತು. ಅವರ ಮಕ್ಕಳು ನಾಸೀರು, ಸಾಜೀದ್, ರಶೀದ್ ಈ ಥರ ಅವರ ಮಕ್ಕಳು ಇದ್ದರು. ಅವರು ಕೂಡ ನಮಗೆ ಬಹಳಷ್ಟು ರೀತಿಯಲ್ಲಿ ಈಗಿನ ದಿನಗಳಲ್ಲಿ ಕೂಡ ಅವರು ಇಲ್ಲಿ ಈ ಹತ್ತಿರದಲ್ಲಿ ಈಗ ಇಲ್ಲ, ಆದರೂ ಕೂಡ ಈ ಹುಲಿವೇಷ ಸಂದರ್ಭದಲ್ಲಿ ಬಂದು ನಮ್ಮಿಂದ ಏನಾಗಬೇಕು ಅಂತ ಹೇಳಿ ಅವರು ಈ ಒಂದು ಕಲಾ ಸೇವೆಗೆ ಅವರಿಂದ ಸೇವೆ ಕೂಡ ಸಲ್ಲಿಸ್ತಿದ್ದಾರೆ. ಈ ವರ್ಷ ಕೂಡ ನಮಗೆ ಈ ಅನ್ನದಾನ ಕಾರ್ಯಕ್ರಮಕ್ಕೆ ಬಹಳಷ್ಟು ಕೊಡುಗೆಯನ್ನು ಫಲಪುಷ್ಪದ ಜೊತೆಗೆ ಬಹಳಷ್ಟು ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ನಮಗೆ ಹುಲಿವೇಷ ಹೊರಡುವ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಸರ್ಬತ್ ಕೂಡ ಕೊಡುವ ಒಂದು ಕ್ರಮ ಇತ್ತು. ಮುಸ್ಲಿಂ ಧರ್ಮದವರು ಹುಲಿವೇಷ ಅಂತ ಹೇಳಿದರೆ ಮುಸ್ಲಿಂ ಧರ್ಮದವರಿಗೆ ಬಹಳಷ್ಟು ಪ್ರಿಯವಾದ ಒಂದು ಕಾನ್ಸೆಪ್ಟ್ ಅಂತ ಹೇಳಿದರೂ ತಪ್ಪಾಗೋದು. ಹೆಚ್ಚಿನ ಅವರು ಮುಸ್ಲಿಮರವರು ಈಗ ಕೂಡ ಹುಲಿವೇಷ ಹಾಕೋದುಂಟು. ಆ ಬಹುಶಃ ನಮ್ಮ ಹಿರಿಯವರೆಲ್ಲ ಹೇಳ್ತಾ ಇದ್ರು ಈ ಹಸಿರು ಬಣ್ಣದ ಹುಲಿವೇಷ ಅವರಿಂದಲೇ ಬಂದದ್ದು ಅಂತ ಒಂದು ಇತಿಹಾಸ ಇದೆ, ಹಿರಿಯವರು ಹೇಳಿದ್ದು. ಅದು ಆಗಿರ್ಬೋದು ಅಂತ ನಮಗೂ ಕೂಡ ಅನಿಸ್ತದೆ. ಯಾಕಂತ ಹೇಳಿದ್ರೆ ಮುಸ್ಲಿಮ್ಸ್ರವರ ಪಾತ್ರ ಇದರಲ್ಲಿ ಇದ್ದೇ ಇರುತ್ತದೆ. ಆದರೂ ಕೂಡ ನಮಗೆ ಸ್ವಲ್ಪ ಬೇಸರ ಇದೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಸಾಮರಸ್ಯಗಳು ಒಗ್ಗೂಡಲಿಕ್ಕೆ ಸ್ವಲ್ಪ ಕಷ್ಟಕರವಾಗಿದೆ. ಇದು ಎಲ್ಲರೂ ಮನಸ್ಸು ಮಾಡಿದರೆ, ಎಲ್ಲ ಧರ್ಮದವರು ಮನಸ್ಸು ಮಾಡಿದರೆ, ಸೌಹಾರ್ದ ರೀತಿಯಲ್ಲಿ ಎಲ್ಲ ಧರ್ಮದವರು ಕೂಡ ಹುಲಿವೇಷ ಹಾಕುವ ಒಂದು ಕಾಲವನ್ನು ನೋಡಲಿಕ್ಕೆ ನಮಗೆ ಕಾತುರದಿಂದ ಕಾಯ್ತಿದ್ದೇವೆ. ಇದರಲ್ಲಿ ಯಾರು ಕೂಡ ಇದಕ್ಕೆ ವಿರೋಧ ಮಾಡಬಾರ್ದು. ಇದೊಂದು ಕಲಾ ಸೇವೆ, ಇದನ್ನು ಉಳಿಸಿ ಬೆಳೆಸುವ ಒಂದು
ಅಗತ್ಯತೆ ಎಲ್ಲ ಧರ್ಮದವರಿಗೆ ಇದೆ. ಇದರಿಂದ ಖಂಡಿತವಾಗಿಯೂ ಬಾಲಗಂಗಾಧರ ತಿಲಕರವರು ಗಣೇಶ ಉತ್ಸವವನ್ನು ಮಾಡಿ ದೇಶವನ್ನು ಏಕೆ ಒಗ್ಗಟ್ಟು ಮಾಡಲಿಕ್ಕೆ ಹೊರಟಿದ್ರೋ, ಅದೇ ರೀತಿ ದಸರಾ ಮಹೋತ್ಸವ ಕೂಡ ಎಲ್ಲ ಧರ್ಮದವರು ಉಲಿವೇಶ ಹಾಕುವ ಮೂಲಕ ನಮ್ಮ ಧರ್ಮದ ಒಂದು ಸಾಮರಸ್ಯವನ್ನು ಈ ಒಂದು ನಾಡಿನಲ್ಲಿ ಕಟ್ಟೋಣ ಅಂತ ಹೇಳಲಿಕ್ಕೆ ನಮಗೆ ಈ ಒಂದು ಹೇಳಲಿಕ್ಕೆ ಸಂತೋಷ ಆಗ್ತದೆ.